ನೀವು ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ ಒಂದು, ಪ್ರಜಾಪ್ರಭುತ್ವದ ನಾಲ್ಕನೆಯ ಸ್ತಂಭವೆಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕಾರ್ಯಾಂಗ, ಆಪ್ಷನ್ ಬಿ ಶಾಸಕಾಂಗ, ಆಪ್ಷನ್ ಸಿ ನ್ಯಾಯಾಂಗ, ಆಪ್ಷನ್ ಡಿ ಪತ್ರಿಕಾ ಉದ್ಯಮ. ಸರಿಯಾದ ಉತ್ತರ ಆಪ್ಷನ್ ಡಿ ಪತ್ರಿಕಾ ಉದ್ಯಮ. ಪ್ರಶ್ನೆ ಎರಡು, ಭಾರತದಲ್ಲಿ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿವೆ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್. ಪ್ರಶ್ನೆ ಮೂರು, ರಾಜ್ಯದ ರಾಜ್ಯಪಾಲರು ಆಪ್ಷನ್ ಎ ರಾಜ್ಯ ಜನತೆಯಿಂದ ಆಯ್ಕೆಯಾಗುತ್ತಾರೆ, ಆಪ್ಷನ್ ಬಿ ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡುತ್ತಾರೆ, ಆಪ್ಷನ್ ಸಿ ರಾಜ್ಯದ ಶಾಸಕಾಂಗ ಚುನಾಯಿಸುತ್ತದೆ, ಆಪ್ಷನ್ ಡಿ ಪ್ರಧಾನಮಂತ್ರಿ ಚುನಾವಣಾ ನೇಮಿಸುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡುತ್ತಾರೆ. ಪ್ರಶ್ನೆ ನಾಲ್ಕು, ಭಾರತದಲ್ಲಿ ಚುನಾವಣೆಗಳೇ ನಡೆಯುವುದು ಯಾವ ಆಧಾರದ ಮೇಲೆ ಎಂದರೆ, ಆಪ್ಷನ್ ಎ ದ್ವಿಸದಸ್ಯ ಚುನಾವಣೆ ಕ್ಷೇತ್ರಗಳು, ಆಪ್ಷನ್ ಬಿ ಸಿ ಮತ್ತು ಡಿ, ಆಪ್ಷನ್ ಸಿ ಏಕಸದಸ್ಯ ಚುನಾವಣಾ ಕ್ಷೇತ್ರಗಳು, ಆಪ್ಷನ್ ಡಿ ಬಹುಸದಸ್ಯ ಚುನಾವಣಾ ಕ್ಷೇತ್ರಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಬಹುಸದಸ್ಯ ಚುನಾವಣಾ ಕ್ಷೇತ್ರಗಳು. ಪ್ರಶ್ನೆ ಐದು, ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? ಆಪ್ಷನ್ ಎ 30 ವರ್ಷ, ಆಪ್ಷನ್ ಬಿ 35 ವರ್ಷ, ಆಪ್ಷನ್ ಸಿ 21 ವರ್ಷ, ಆಪ್ಷನ್ ಡಿ 25 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 25 ವರ್ಷ. ಪ್ರಶ್ನೆ ಆರು, ಮಧುಮೇಹ ಇದರಿಂದ ಉಂಟಾಗುತ್ತದೆ? ಆಪ್ಷನ್ ಎ ರಕ್ತದ ಸಕ್ಕರೆ ಕಡಿಮೆ ಇರುವಿಕೆ, ಆಪ್ಷನ್ ಬಿ ಹಸಿವಿಲ್ಲದಿರುವಿಕೆ, ಆಪ್ಷನ್ ಸಿ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ, ಆಪ್ಷನ್ ಡಿ ರಕ್ತದಲ್ಲಿ ಹೆಚ್ಚಿನ ಇನ್ಸುಲಿನ್ ಇರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ. ಪ್ರಶ್ನೆ ಏಳು, ರಿಕೆಟ್ಸ್ ಒಂದು ವಿಧದ? ಆಪ್ಷನ್ ಎ ಸೋಂಕಿತ ರೋಗ, ಆಪ್ಷನ್ ಬಿ ನ್ಯೂನ್ಯತಾ ರೋಗ, ಆಪ್ಷನ್ ಸಿ ಸಾಂಕ್ರಾಮಿಕ ರೋಗ, ಆಪ್ಷನ್ ಡಿ ಆನುವಂಶೀಯ ರೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂನ್ಯತಾ ರೋಗ. ಪ್ರಶ್ನೆ ಎಂಟು, ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ? ಆಪ್ಷನ್ ಎ ಸರ್ ಐಸಾಕ್ ನ್ಯೂಟನ್, ಆಪ್ಷನ್ ಬಿ ಮೇಡಮ್ ಕ್ಯೂರಿ, ಆಪ್ಷನ್ ಸಿ ಗೆಲಿಲಿಯೋ, ಆಪ್ಷನ್ ಡಿ ಡಾರ್ವಿನ್. ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಐಸಾಕ್ ನ್ಯೂಟನ್. ಪ್ರಶ್ನೆ ಒಂಬತ್ತು, ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ? ಆಪ್ಷನ್ ಎ ಉದರಬೇನೆ, ಆಪ್ಷನ್ ಬಿ ಗಂಟಲು ರೋಗ, ಆಪ್ಷನ್ ಸಿ ಮಲೇರಿಯಾ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇರಿಯಾ. ಪ್ರಶ್ನೆ ಹತ್ತು, ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣವಾಗಿದೆ? ಆಪ್ಷನ್ ಎ ಪ್ಲಾಸ್ಮಾ, ಆಪ್ಷನ್ ಬಿ ಲವಣ, ಆಪ್ಷನ್ ಸಿ ಆಮ್ಲಜನಕ, ಆಪ್ಷನ್ ಡಿ ಹಿಮೋಗ್ಲೋಬಿನ್.
ಸರಿಯಾದ ಉತ್ತರ ಆಪ್ಷನ್ ಡಿ, ಹಿಮೋಗ್ಲೋಬಿನ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.